ನಮ್ಮ ನಾಡಿನಲ್ಲಿ ಬಸವಣ್ಣನವರ ವಿಚಾರಗಳನ್ನು ಒಪ್ಪಿಕೊಂಡು ಆಂಧ್ರ ಪ್ರದೇಶದ ದರೂರಿನಲ್ಲಿ ಹುಟ್ಟಿ ವೈರಾಗ್ಯಮೂರ್ತಿಗಳಾಗಿ ಕನ್ನಡ ನಾಡಿಗೆ ಬಂದು ಕನ್ನಡವನ್ನು ಕಲಿತು ಸದಾ ಬೆನ್ನಿಗೆ ಬಸವಾದಿ ಪ್ರಮತರ ವಚನದ ಗ್ರಂಥಗಳನ್ನು ಕಟ್ಟಿಕೊಂಡು ಕರುನಾಡನ್ನೆಲ್ಲ ಸಂಚಾರ ಮಾಡ್ತಾ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡಿ ಒಕ್ಕಲುತನವನ್ನು ಮಾಡುವಂತ ಕೃಷಿ ಕಾಯಕವನ್ನು ಮಾಡುವಂತ ರೈತಾಪಿ ಜನಗಳು ಬಿಡುವಿನ ವೇಳೆಯಲ್ಲಿ ಹೊಲದೊಳಗ ಗಿಡದ ಕೆಳಗ ಕೂತಿರುವಾಗ ಅವರ ಬಳಿಗೆ ಹೋಗಿ ಅವರಿಗೆ ಜೀವನದ ಮೌಲ್ಯಗಳನ್ನು ತಿಳಿಸಿ ಅವರಿಗೆ ಕಾಯಕದ ಅರಿವನ್ನು ಮೂಡಿಸಿ ಅವರಿಗೆ ದಾಸೋಹಂಭಾವದ ಪ್ರಜ್ಞೆಯನ್ನು ತಿಳಿಸಿ ಒಕ್ಕಲುತನವನ್ನು ಹೀಗೇ ಮಾಡಬೇಕು ಅನ್ನುವುದನ್ನು ಅಂದು ಒಬ್ಬ ಕೃಷಿ ವಿಜ್ಞಾನಿಯಂತೆ ಅವರಿಗೆಲ್ಲ ಉಪದೇಶ ಮಾಡುವುದರ ಮೂಲಕ ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಕೃಷಿಜ್ಞಾನ ಪ್ರದೀಪಿಕೆ ಅನ್ನುವಂಥ ಗ್ರಂಥವನ್ನು ಯೂನಿವರ್ಸಿಟಿ ಮಟ್ಟದಲ್ಲಿ ಪಠ್ಯಪುಸ್ತಕವಾಗುವಂಥ ಒಂದು ಕೃತಿಯನ್ನು ಮೌಲ್ಯವನ್ನು ಕೊಡುವುದರ ಮೂಲಕ ತಾವು ಕಂಡುಂಡ ಸತ್ಯವನ್ನು ಜೀವನದ ಅನುಭವವನ್ನು ತಮ್ಮ ಗೀತೆಗಳಲ್ಲಿ ಹಾಡುಗಳಲ್ಲಿ ಸ್ವರವಚನಗಳಲ್ಲಿ ಈ ನಾಡಿಗೆ ಕೊಟ್ಟಿರುವಂಥವರು ಸಂತೇಕೆಲ್ಲೂರಿನ ಘನಮಠ ಶಿವಯೋಗಿಗಳು, ನಾಗಭೂಷಣ ಶಿವಯೋಗಿಗಳು. ನೋಡಿ, ಬಸವನೆಂದರೆ ಸಾಕು, ಅದು ಜೀವನಕ್ಕೆ ಸದ್ಗತಿ. ಬಸವನೇ ನಮಗೆ ದಾತ. ಬಸವನಿಗಿಂತ ಮಿಗಿಲಾದ ದೈವ ಇನ್ನಾರುಂಟು ಅನ್ನುವಂಥ ಪ್ರಶ್ನೆಗಳನ್ನು ಕೇಳುತ್ತಾ ಈ ನಾಡಿಗೆ ಬೆಳಕನ್ನು ಚೆಲ್ಲಿರುವಂಥ ಸಂತೇಕೆಲ್ಲೂರಿನ ಘನಮಠ ಶಿವಯೋಗಿಗಳು. ನಮ್ಮ ಆಶ್ರಮದಿಂದ 12 ಕಿಲೋಮೀಟರ್ ದೂರದಲ್ಲಿ ಅವರ ಸಮಾಧಿಯಾಗಿದೆ, ಅದುವೇ ಸಂತೇಕೆಲ್ಲೂರು. ಅಂತಹ ಘನಮಠ ಶಿವಯೋಗಿಗಳು ಜಂತೂನಾಂ ನರಜನ್ಮ ದುರ್ಲಭಂ ಅನ್ನುವಂಥ ಮಾತನ್ನ ಶಂಕರಾಚಾರ್ಯರು ಹೇಳಿದರೆ, ನರ ಜನ್ಮಕ್ಕಿಂ ಮಿಗಿಲಾದ ಜನ್ಮ ಉಂಟೆ ಅಂತ ತಿಳ್ಕೊಂಡು ನಿಜಗುಣ ಶಿವಯೋಗಿಗಳು ಕೇಳಿದರೆ ಅದರ ಮುಂದುವರಿದ ಭಾಗವಾಗಿ ಸಂತೇಕೆಲ್ಲೂರಿನ ಘನಮಠ ಶಿವಯೋಗಿಗಳು 2 ಕಿಮ್ಮತ್ತಿನ ಮಾತುಗಳನ್ನು ತಮ್ಮ ಸ್ವರವಚನದಲ್ಲಿ ಹೇಳ್ತಾರೆ. ಆ ಮಾತುಗಳು ಎಷ್ಟು ಅರ್ಥಪೂರ್ಣ ನೋಡಿ. ಅವರು ಹೇಳ್ತಾರೆ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. ಘನಮಠದಾರ್ಯರ ಮಾತುಗಳು. ಅಪ್ಪ, ವಿಚಾರ ಮಾಡಿ, ಮನುಷ್ಯನಾಗಿ ಹುಟ್ಟಿದ್ದೀರಾ? ಅರಿವಿನ ಜನ್ಮಕ್ಕೆ ಬಂದಿದ್ದೀರಾ? ಎಲ್ಲ ಜೀವ ಜಂತುಗಳಲ್ಲಿ ಮಿಗಿಲಾಗಿರುವಂಥ ಕಿಮ್ಮತ್ತಿನ ಸಂಪತ್ತಿನ ಬದುಕನ್ನು ಪಡ್ಕೊಂಡಿದ್ದೀರಾ? ಓ ಮಾನವರೇ, ಎಲ್ಲರನ್ನ ಕುರಿತವರು ಹೇಳ್ತಾರೆ, ವಿಚಾರ ಮಾಡಿ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. ಎರಡು ಮಾತುಗಳು. ಒಂದು, ದೇವರು ನಿಮ್ಮ ಬದುಕಿಗೆ ಕೊಟ್ಟಿರುವಂತ ಬೆಲೆ ಬಾಳುವಂತ ಸಂಪತ್ತಿನ ಸಮಯ. ಅದನ್ನು ಕೇವಲ ಸಮಯ ಅನ್ನಲಿಲ್ಲ ಅವರು, ಎರಡಕ್ಷರವನ್ನು ಮುಂದೆ ಜೋಡಿಸಿ ಹೇಳ್ತಾರೆ, ಶಿವ ಸಮಯ. ಮಂಗಲಕರವಾಗಿರುವಂಥ ಸಮಯ, ನಿಮ್ಮ ಬದುಕು ಬೆಳಕಾಗುವಂಥ ಸಮಯ, ನಿಮ್ಮ ಜೀವನ ಆನಂದಮಯವಾಗಿ ಬಳಸಿಕೊಳ್ಳುವಂಥ ಸಮಯ, ಅದು
ಶುಭ ಸಮಯ ಅದು ಶಿವ ಸಮಯ. ನೋಡಿ ಒಂದು ಮಾತು ಶಿವ ಸಮಯ, ಅದನ್ನೇ ಆಂಗ್ಲ ಭಾಷೆಯಲ್ಲಿ ಟೈಮ್ ಈಸ್ ಗಾಡ್ ಅಂದರು ಅವರು. ಇಲ್ಲಿ ಶಿವ ಸಮಯ ಅನ್ನುವುದನ್ನು ಮಹಾತ್ಮರು ಹೇಳಿದರೆ ಅಲ್ಲಿ ಅವರು ಹೇಳ್ತಾರೆ ಟೈಮ್ ಈಸ್ ಗಾಡ್, ದೇವರು, ಸಮಯವೇ ದೇವರು. ಆ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ಜೀವನದೊಳಗೆ ಮನುಷ್ಯ. ನೋಡಿ ಟೈಮ್ ಈಸ್ ಲೈಫ್, ಸಮಯವೇ ಜೀವನ. ಟೈಮ್ ಈಸ್ ಮನಿ, ಸಮಯವೇ ಸಂಪತ್ತು. ಟೈಮ್ ಈಸ್ ಡೈಮಂಡ್, ಸಮಯ ಅದು ವಜ್ರಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ಬೆಲೆ ಉಳ್ಳಂತಹದ್ದು. ಕಾರಣ ಉಳಿದೆಲ್ಲ ಭೌತಿಕ ಸಂಪತ್ತುಗಳನ್ನು ನೀನು ಪಡೀಬಹುದು, ಗಳಿಸಬಹುದು, ಏನೆಲ್ಲ ಸಾಧನೆ ಮಾಡಬಹುದು, ಕೀರ್ತಿಯನ್ನು ಗಳಿಸಬಹುದು, ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಅವನು ಕೊಟ್ಟ ಶಿವ ಸಮಯ ನಿನ್ನ ಬದುಕಿನೊಳಗೆ ಅದು ಇಲ್ಲದೇ ಹೋದರೆ ನಿನ್ನ ಬದುಕು ವ್ಯರ್ಥ, ವ್ಯರ್ಥ. ಅದಕ್ಕಾಗಿ ಅಂಥ ಶಿವ ಸಮಯದ ಸಾರ್ಥಕತೆಯನ್ನು ಮನುಷ್ಯ ಮಾಡ್ಕೋಬೇಕು. ಬದುಕಿನ ಸಂಪತ್ತುಗಳು ಇವೆಲ್ಲ, ಎಲ್ಲ ಸಂಪತ್ತಿಗೆ ಮಿಗಿಲಾಗಿರುವಂಥದ್ದು ಯಾವುದಾದರೂ ಇದ್ರೆ ಅದು ಸಮಯ, ಟೈಮ್, ಕಾಲ. ಕಾಲದ ಬಗ್ಗೆ ಅರಿವೇ ಇರೋದಿಲ್ಲ ನಮಗೆಲ್ಲ, ಸಮಯದ ಬಗ್ಗೆ ಅರಿವೇ ಇರೋದಿಲ್ಲ ನಮಗೆಲ್ಲ. ಒಂದೊಂದು ಕ್ಷಣಕ್ಕೂ ಕೂಡ ಬೆಲೆ ಇದೆ, ಗೌರವ ಇದೆ, ಕಿಮ್ಮತ್ತಿದೆ. ಸೃಷ್ಟಿ ನಮಗೆ ಕೊಟ್ಟಿರುವಂಥ ಎರಡು ಸಮಾನವಾದ ಅವಕಾಶಗಳು, ಅವರು ಯಾವ ಜಾತಿಯವರೇ ಇರಲಿ, ಯಾವ ಕುಲದವರೇ ಇರಲಿ, ಯಾವ ಪಂಥದವರೇ ಇರಲಿ, ಯಾವ ಪಂಗಡದವರೇ ಇರಲಿ, ಎಲ್ಲರಿಗೂ ಸಮಾನವಾಗಿ ಪ್ರಕೃತಿ ನಮಗೆಲ್ಲ ಕೊಟ್ಟಿರುವಂಥ ಎರಡು ಅಪರೂಪದ ಜೀವನದ ಮೌಲ್ಯಗಳು, ಒಂದು ಸಮಯ, ಮತ್ತೊಂದು ಸಾವು. ಇವೆರಡು ಸಮವರ್ತಿ ಇದ್ದಾವು, ಇದರೊಳಗೆ ವ್ಯತ್ಯಾಸ ಇಲ್ಲ. ದಿನದ 24 ಗಂಟೆಗಳು ನನಗೂ ಮುಖ್ಯ, ದಿನದ 24 ಗಂಟೆಗಳು ಪೂಜ್ಯರಿಗೂ ಮುಖ್ಯ, ದಿನದ 24 ಗಂಟೆಗಳು ನಿಮ್ಮೆಲ್ಲರಿಗೂ ಮುಖ್ಯ. ಇಲ್ಲಿ ಜಾತಿ, ಕುಲ, ಪಂಥ, ಪಂಗಡ ಯಾವುದೂ ಇಲ್ಲ. ಇದು ಸೃಷ್ಟಿಯ, ವಿಶ್ವದ ಅದ್ಭುತವಾಗಿರುವಂಥ ಸಮಯದ ಮೌಲ್ಯ. 24 hours, ಬಹಳ ಕಿಮ್ಮತ್ತು. ಅದಕ್ಕಾಗಿ ಭರ್ತೃಹರಿ ಸುಭಾಷಿತಕಾರ ಬಹಳ ಚಲೋ ಒಂದು ಮಾತನ್ನು ಹೇಳಿದ, ಕ್ಷಣಶಃ ಕ್ಷಣಶಶ್ಚೈವ ವಿದ್ಯಾ ಮರ್ಚಂತ ಸಾಧಯೇತ್. ಕ್ಷಣ ಕ್ಷಣವನ್ನು ಬಳಸಿಕೊಂಡು ಮನುಷ್ಯ ಜ್ಞಾನವನ್ನು ಬದುಕಿನಲ್ಲಿ ಸಂಪಾದನೆ ಮಾಡಿಕೊಳ್ಬೇಕಂತೆ. ಜೀವನದ ನೆಮ್ಮದಿಗಾಗಿ ಭೌತಿಕವಾಗಿರುವಂಥ ಸಂಪತ್ತನ್ನು ಕೂಡ ಸಂಪಾದನೆ ಮಾಡಬೇಕಂತ. ಕಾರಣ ನಿತ್ಯವೂ ಕೂಡ ಹೊತ್ತು ಅನ್ನೋದು ಹೋಗ್ತಾನೆ 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 ಇರ್ತದೆ. ಕಳೆದು ಹೋದ ಹೊತ್ತನ್ನು ಯಾರೂ ಕೂಡ ಮತ್ತೆ ಈ ಜೀವನದೊಳಗೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. 9 ದಿನಗಳ ಪ್ರವಚನ ಸಾಗಿ ಹೋಗಿ ಇವತ್ತು 10ನೇ ದಿನದಲ್ಲಿ ಸಾಗ್ತದೆ. ಇನ್ನೊಂದು ಗಂಟೆ ಕಳೀತು ಅಂದ್ರೆ 10 ದಿನಗಳು ಮುಗಿದು ಹೋಗ್ತಾವ. ಕಳೆದಿರುವಂಥ ದಿನಗಳನ್ನು, ಸಮಯವನ್ನು, ಮಾತುಗಳನ್ನು, ವಿಚಾರಗಳನ್ನು ಮತ್ತೆ ಜೀವನದೊಳಗೆ ಪಡ್ಕೊಳ್ಬೇಕು ಅಂದ್ರೆ ಕಷ್ಟ. ಅದಕ್ಕಾಗಿ ಅಕ್ಕ ಮಹಾದೇವಿ ತಾಯಿ ಬಹಳ ಅಪರೂಪವಾಗಿರುವಂಥ ಒಂದು ವಿಚಾರವನ್ನು ತನ್ನ ಅನುಭವದ ವಚನದಲ್ಲಿ ಹೇಳ್ತಾಳೆ ತಾಯಿ. ಎಷ್ಟು ಅತ್ಯದ್ಭುತವಾಗಿರುವಂಥ ಕಲ್ಪನೆ ಅದು, ಆಲೋಚನೆ ಅದು. ಅಷ್ಟೇ ಸಹಜ ಸತ್ಯವಾಗಿರುವಂಥ
ಪ್ರಕೃತಿ ದತ್ತವಾಗಿರುವಂಥ ಮಾತುಗಳನ್ನು ಜೀವನದ ಸಂಸ್ಕೃತಿಯಾಗಿ ಬಳಸ್ಕೊಳ್ಳುವ ಸಲುವಾಗಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ 900 ವರ್ಷಗಳ ಹಿಂದೆ. ನೋಡಿ ಆ ತಾಯಿ ಹೇಳುವಂಥ ಮಾತು ಎಷ್ಟು ಅರ್ಥಪೂರ್ಣ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೋ ಬಳಿಕ ಈ ಜನ್ಮವಿಲ್ಲ ಚನ್ನ ಮಲ್ಲಿಕಾರ್ಜುನ. 4 ಸಾಲಿನ ಕನ್ನಡದ ಸುಲಲಿತವಾಗಿರುವಂಥ ಮಾತುಗಳಿಂದ ಕೂಡಿರುವಂಥ ಒಂದು ವಚನ, ನಾವು ನೀವು ಕೂತ್ಕೊಂಡು ಆಲೋಚನೆ ಮಾಡುವಂಥ ವಚನ. ಎಷ್ಟು ಚೆನ್ನಾಗಿ ಅಕ್ಕ ಹೇಳ್ತಾಳೆ, ಉದಯಾಸ್ತಮಾನವೆಂಬ ಕೊಳಗದಲ್ಲಿ. ನೋಡಿ ನಾವೆಲ್ಲ ಅಳತೆ ಮಾಡಲಿಕ್ಕೆ ಲೀಟರನ್ನು ಬಳಸ್ತೇವೆ, ಸೇರುಗಳನ್ನು ಬಳಸ್ತೇವೆ, ಮಾಪುಗಳನ್ನು ಬಳಸ್ತೇವೆ, ದವಸ ಧಾನ್ಯಗಳನ್ನು ಚೀಲಕ್ಕೆ ತುಂಬುವಾಗ ಆ ಅಳತೆ ಮಾಪಿನಲ್ಲಿ ತುಂಬಿ ತುಂಬಿ ಅದರಲ್ಲಿ ಸುರಿಯುವಾಗ 1, 2, 3, 4 ಅಂತ ಅಳದು ಅಳದು ತುಂಬುತ್ತೇವೆ. ಇದು ನಮಗೂ ನಿಮಗೂ ಗೊತ್ತಿರುವಂಥ ಲೌಕಿಕ ವ್ಯವಹಾರದ ಸತ್ಯ. ಇದರಾಚೆ ಈ ವಿಶ್ವಧರ್ಮದ ಪ್ರಾಕೃತಿಕವಾದ ಸತ್ಯವನ್ನು ಅಕ್ಕ ಎಷ್ಟು ಚೆನ್ನಾಗಿ ಅದಕ್ಕೆ ಸಂಬಂಧ ಮಾಡಿ ಹೇಳ್ತಾಳೆ ನೋಡಿ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಹಗಲು 12 ತಾಸು ರಾತ್ರಿ 12 ತಾಸು ಅನ್ನುವಂಥ ಹಗಲು ರಾತ್ರಿ ಅನ್ನುವಂಥ 2 ಅಳತೆಯ ಕೊಳಗಗಳು, ಒಂದು ಹಗಲ ಒಂದು ರಾತ್ರಿ. ನೋಡಿ ಈ ಪ್ರಕೃತಿ ಉದಯ ಅಸ್ತಮಾನ ಅನ್ನುವಂಥ ಈ 24 ಗಂಟೆಗಳ 12 ತಾಸು ಹಗಲು 12 ತಾಸು ರಾತ್ರಿ, ಇದನ್ನು ನಿತ್ಯ ನಿತ್ಯ ನಮ್ಮೆಲ್ಲರ ಬದುಕಿನ ಆಯುಷ್ಯದ ರಾಶಿಯನ್ನಾಗಿ ಅದು ಅಳಿತಾ ಇದೆ, ನಮಗೆ ಗೊತ್ತೇ ಇಲ್ಲ. ದಿನ ಅಳತಿ ನಡೆದದು ನಮಗೆ ಗೊತ್ತೇ ಇಲ್ಲ. ಹುಟ್ಟೀವಿ, ಬೆಳೆದೀವಿ, ದೊಡ್ಡವರಾಗೀವಿ, ಆಯುಷ್ಯ ಕಳೆದು ಹೋಗ್ಯದ. ಯೌವನದೊಳಗೆ 10, 20, 30 ವರ್ಷಗಳು ಕಳೆದಿವಿ, ಅದರ ಆಚೆ ಜೀವನವನ್ನು ಕಳೆದಿವಿ, ಆಯುಷ್ಯ ಕಳೆದು ಹೋಗ್ಯದ. ನಮಗೂ ಗೊತ್ತಾಗಿಲ್ಲ, ನಿಮಗೂ ಗೊತ್ತಾಗಿಲ್ಲ. ಅಳಿಯೋದು ನಿಂತಿಲ್ಲ ಈ ಜಗತ್ತಿನೊಳಗ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ. ಅದು ಒಂದು ದಿನ ತೀರ್ತದೆ. ಎಷ್ಟು ಹಾಕ್ಕೊಂಡಿರಿ ಅಷ್ಟು ಚೀಲದೊಳಗೆ ತುಂಬಿದ ಮೇಲೆ ರಾಶಿ ಹೆಂಗೆ ತೀರ್ತದಲ್ಲ, ಹಂಗ ಆಯುಷ್ಯದ ರಾಶಿ ತೀರಿದ ತಕ್ಷಣವೇ ಇದರ ಕಥೆ ಮುಗೀತದ. 24 ಗಂಟೆಗಳ ಅತ್ಯುತ್ತಮವಾದ ಶಿವ ಸಮಯದ ಸಂಪತ್ತನ್ನು ಪರಮಾತ್ಮ ನಮ್ಮೆಲ್ಲರ ಬದುಕಿನೊಳಗೆ ಕೊಟ್ಟಾನಲ್ರಿ. ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ಇಷ್ಟೆಲ್ಲ ಬದುಕಿಗಾಗಿ ಸಮಯದ ಸಂಪತ್ತನ್ನು ಪರಮಾತ್ಮ ಪ್ರಕೃತಿ ನಮಗೂ ಕೊಟ್ಟಿದ್ರೂ ಕೂಡ ಇವತ್ತಿನ ಆಧುನಿಕ ಜಗತ್ತಿನೊಳಗೆ ಈ ಅವಸರದ ಪ್ರಪಂಚದೊಳಗೆ ಈ ಕಂಪ್ಯೂಟರ್ ಜಗತ್ತಿನೊಳಗೆ ಈ ಇಂಟರ್ನೆಟ್ ಜಗತ್ತಿನೊಳಗೆ ಅದರ ಮೌಲ್ಯವನ್ನೇ ನಾವ್ಯಾರೂ ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. 2 ವಿಚಿತ್ರ ಮಾತುಗಳನ್ನು ಮಾನವ ಜಗತ್ತಿನೊಳಗೆ ನಾವು ಕಾಣ್ತೀವಿ. ಆ ವಿಚಿತ್ರವಾದ 2 ಮಾತುಗಳು ಯಾವುವು ಅಂದ್ರೆ, ಕೆಲವರಿಗೆ ಜೀವನದೊಳಗೆ ಟೈಮೇ ಇಲ್ಲ. ಭಾಳ ಜನ ಅಂತಾರೆ ನಮಗೆ ಪುರುಸೊತ್ತ ಇಲ್ರಿ,
ನಮಗೆ ಟೈಮ ಇಲ್ರಿ, ಟೈಮಿಲ್ಲ ಕರೆ, ಅಷ್ಟು ಬಿಜಿ ಅದಾರ ಕರೆ, ಆದ್ರೆ ಕೆಲಸನೇ ಏನೂ ಇಲ್ಲ. ಕೆಲವರು ಮೊಬೈಲ್ನಾಗ ಬಿಜಿ ಅದಾರ, ಕೆಲವರು ಉಣ್ಣೋದು ತಿನ್ನೋದ್ರಾಗ ಬಿಜಿ ಅದಾರ, ಕೆಲವರು ಇನ್ನೊಬ್ಬರು ಸುದ್ದಿ ಮಾತಾಡೋದ್ರೊಳಗೆ ಬಿಜಿ ಅದಾರ, ಕೆಲವರು ಇನ್ನೊಬ್ಬರಿಗೆ ಹ್ಯಾಂಗೆ ಟೊಪಗಿ ಹಾಕಲಿ ಅನ್ನೋದ್ರಾಗ ಬಿಜಿ ಅದಾರ. ಭಾಳ ಜನರನ್ನು ಕೇಳ್ರಿ ನೀವು, ಯಾಕ್ರಿ ಮಠದ ಕಡೆ ಬಂದಿಲ್ಲ, ಪ್ರವಚನಕ್ಕೆ ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕು ಸ್ವಾಮೀಜಿ, ನಾವೆಲ್ಲ ಬರಬೇಕಂತೀವಿ, ನಮಗೆ ಟೈಮ ಇಲ್ಲ. ಮತ್ತು ಸಿಗೋದು ಎಂದದು ಟೈಮ, ಅವತ್ತು ಗ್ವಾಡಿ ಕುಂದಿರಿಸಿದಾಗ ಅವತ್ತು ನಿನಗೆ ಟೈಮ್ ಸಿಕ್ಕಿರ್ತದ, ಕಳಸೋರಿಗೆ ಪುರುಸೊತ್ತಿರಂಗಿಲ್ಲ, ಜಲ್ದಿ ಎತ್ತರಿ ಅಂತಿರ್ತಾರ, ಇಟ್ಟು ಬಂದು ಮನೆ ಕಡೆ ಹೋಗಮ್ ನಡ್ರಿ ಅಂತಾರ. ನೀ ಟೈಮ್ ಕೊಡಲಿಲ್ಲೋ, ಎಂಥ ಕಿಮ್ಮತ್ತಿನ ಸಮಯ, 24 ಗಂಟೆಗಳನ್ನು ಈ ಪ್ರಕೃತಿ ನಮಗೆ ಕೊಟ್ಟದ. ವಿಚಾರ ಮಾಡ್ರಿ ನೀವೆಲ್ಲ ಜೀವನದೊಳಗೆ, ವ್ಯರ್ಥ ಜೀವನವನ್ನು ಕಳಿಬೇಡ, ಶಿವಕೊಟ್ಟ ಸಮಯದ ಸದುಪಯೋಗವನ್ನು ಜೀವನದೊಳಗೆ ಮಾಡ್ಕೋ. ಇದನ್ನು ದೃಢವಾಗಿ ನಿನ್ನ ಮನಸ್ಸಿನೊಳಗೆ ನಿಶ್ಚಯ ಮಾಡಿಕೋ. ಇಲ್ಲೊಂದಿಷ್ಟು ಪುಣ್ಯದ ಸತ್ಕಾರ್ಯಗಳನ್ನು ಮಾಡು, ಇಲ್ಲಿ ಸಲ್ಲುವಂಥ ಜೀವನವನ್ನು ಕಳಿ. ಎಷ್ಟು ಚಲೋ ಮಾತುಗಳನ್ನು ಕಡ್ಕೊಳ್ಳೋದು ಮಡಿವಾಳಪ್ಪನವರು ಹೇಳ್ತಾರೆ.